ರಾಮನಗರದಿಂದ ಕುಮಾರಸ್ವಾಮಿಯವರನ್ನು ಜೆ ಡಿ ಎಸ್ಸನ್ನು ಒಕ್ಕಲೆಬ್ಬಿಸೋದಕ್ಕೆ ಸ್ಕೆಚ್ ರೆಡಿ ಆಗಿದೆ ಅನ್ನೋ ಸುದ್ದಿ ಓಡಾಡ್ತಾ ಇದೆ. ಅಂಥ ಸುದ್ದಿ ಕುಮಾರಸ್ವಾಮಿಯವರಿಗೆ ತಲೆ ಕೆಡಿಸುತ್ತೆ, ಸಿಟ್ಟು ತರಿಸುತ್ತೆ. ನನ್ನ ಖಾಲಿ ಮಾಡಿಸೋದಕ್ಕೆ ಏನಾಗುತ್ತೆ ಇವರ ಕೈಯಲ್ಲಿ? ರಾಮನಗರ ಜಿಲ್ಲೆನ ಹೃದಯದಲ್ಲಿಟ್ಕೊಂಡಿದ್ದೀನಿ, ನನಗೂ ರಾಮನಗರಕ್ಕೂ ಇರೋದು ತಾಯಿ ಮಗನ ಸಂಬಂಧ. ಕುಮಾರಸ್ವಾಮಿಯನ್ನು ಬಗ್ಗು ಬಡಿಯೋದಕ್ಕೆ 10 ಜನಮ ಎತ್ತಿ ಬರಬೇಕು. ಡಿ ಕೆ ಶಿವಕುಮಾರ್ ಇನ್ನೂ 10 ಪಾದಯಾತ್ರೆ ಮಾಡಲಿ, ದುಡಿಮೆ ಪ್ರೀತಿ ವಿಶ್ವಾಸ ಇದ್ದರೆ ಮಾತ್ರ ಉಳಿಯೋದಕ್ಕೆ ಸಾಧ್ಯ. ಹಣಕ್ಕೆ ಜನ ಮಾರು ಹೋಗೋದಿಲ್ಲ ಅನ್ನೋದು ನನ್ನ ವಿಶ್ವಾಸ. ಅವರುಗಳು ಪಾಪ ನನ್ನ ಟಾರ್ಗೆಟ್ ಮಾಡಿದ್ದಾರೆ. ಅವರು ಪಾಪ ಕುಮಾರಸ್ವಾಮಿನ ಪಾಪ ರಾಮನಗರದಿಂದ ಖಾಲಿ ಮಾಡಿಸ್ಬೇಕಂತಲ್ಲ, ಅದು ಟಾರ್ಗೆಟ್. ನನ್ನ ಖಾಲಿ ಮಾಡಿಸೋಕ್ಕಾಗುತ್ತಾ? ಅವರಿಗೆ ಗೊತ್ತಿಲ್ಲ, ರಾಮನಗರಕ್ಕೂ ನನಗೂ ಇರತಕ್ಕಂಥ ಸಂಬಂಧ ಸಾವಿರಾರು ಬಾರಿ ಹೇಳಿದ್ದೇನೆ. ಒಂದು ರಾಮನಗರ ಅಂದರೆ ಬರೀ ರಾಮನಗರ ಲೆಕ್ಕ ಹಾಕ್ಬೇಡಿ, ರಾಮನಗರ ಜಿಲ್ಲೆ ನಾನು ಹೃದಯದಲ್ಲಿ ಇಟ್ಕೊಂಡಿರೋದು. ರಾಮನಗರ ಜಿಲ್ಲೆ ಇವತ್ತು ಚನ್ನಪಟ್ಟಣ ಇರಲಿ, ಮಾಗಡಿ ಇರಲಿ, ಕನಕಪುರ ಇರಲಿ, ರಾಮನಗರ ಇರಲಿ, ತಾಯಿ ಮಗನ ಸಂಬಂಧ ಇರತಕ್ಕಂಥ ಜಿಲ್ಲೆ ಇದು. ಅವರು ಹಣದ ಮುಖಾಂತರ, ದಬ್ಬಳಿಕೆ ಮುಖಾಂತರ ಕುಮಾರಸ್ವಾಮಿನ ಏನೋ ಬಗ್ಬಡಿತೀವಿ ಅಂತ ತಿಳ್ಕೊಂಡಿದ್ರೆ ಅದು ಇನ್ನೂ 10 ಜನ್ಮ ಎತ್ತು ಬರಬೇಕು. ಅವರು ಕುಮಾರಸ್ವಾಮಿ ರಾಜಕೀಯನ ಇಲ್ಲಿ ಅವರೇನಾದರೂ ಬಗ್ಬಡಿತೀವಿ ಅಂದರೆ ತಾವುಗಳು ಅದೇನೋ ಪಾದಯಾತ್ರೆ ಆಯ್ತಿದ್ದಂಗೆ ರಾಮನಗರದ ಜನತಾಳದ ಭದ್ರಕೋಟೆ ಚಿತ್ರ ಮಾಡಲಿ ಕೊಟ್ಟಿದ್ದಾರೆ. ಇಲ್ಲಿಂದಲೇ ಮತ್ತು ರಾಮನಗರದಿಂದ 2ನೇ ಹಂತದ ಏನು ಪಾದಯಾತ್ರೆ ಪ್ರಾರಂಭ ಮಾಡ್ತೀವಿ, ಇನ್ನೂ 10 ಪಾದಯಾತ್ರೆ ಮಾಡಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.